ಮಗು ಬೆಳೀತಾ ಬೆಳೀತಾ ಹೋಗ್ತಾನೆ. ಆದ್ರೆ ಅವನಿಗೆ ಮತ್ತೊಂದು ಘಟನೆಯನ್ನಾಗ್ತಾನೆ, ಅಮೃತಸರದ ಅಮೃತಸರದ ಜಾಲಿಯನ್ ವಾಲಾ ಭಾಗದಲ್ಲಿ ಒಂದು ಘಟನೆ ನಡೀತದ. ಸಾವಿರಾರು ಜನ ಅಲ್ಲಿ ಒಂದು ನಮ್ಮ ಭಾರತೀಯರು ಬ್ರಿಟಿಷ್ ವಿರುದ್ಧ ಒಂದು ಸ್ಟ್ರೈಕ್ ಮಾಡುವಾಗ ಅಲ್ಲಿ ಒಬ್ಬ ಜನರಲ್ ಡಯರ್ ಅಂತಕ್ಕಂತ ಒಬ್ಬ ಅಧಿಕಾರಿ ಏನ್ ಮಾಡ್ತಾನೆ, ಭಾರತೀಯರು 10 ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ, 10 ನಿಮಿಷದಲ್ಲಿ ನೀವು ಅವ್ರಿಗೆ ಎಷ್ಟು ಸಾಧ್ಯ ಆಗ್ತಾರಷ್ಟು ಅವ್ರನ್ನ ಗುಂಡಾಕಿ ಕೊಂದುಬಿಡಿ ಅಂತ ಹೇಳ್ತಾನೆ ಬ್ರಿಟಿಷ್ ಅಧಿಕಾರಿ. ತಕ್ಷಣ ಎಲ್ಲ ಪೊಲೀಸರು ಆ ಒಂದು ಜಾಲಿಯನ್ ವಾಲಾಬಾಗ್ ಕಂಪೌಂಡ್ ನಲ್ಲಿ ಇರುವುದು ಒಂದೇ ಒಂದು ಬಾಗಿಲು, ಎಲ್ಲ ಕಂಪೌಂಡ್ ಇದೆ, ಬರೀ ಹಾಡಲಿಕ್ಕೆ ಬರೋದಿಲ್ಲ. ಆ ಸಾವಿರಾರು ಜನರ ಮಧ್ಯದಲ್ಲಿ ಆ ಸುತ್ತ ನಿಂತ ಪೊಲೀಸ್ ಅಧಿಕಾರಿಗಳು ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಗುಂಡಿನ ಸುಳ್ಳುಗಳಿದ್ದಾರೆ. ಅಲ್ಲಿ ಅವತ್ತು ಸುಮಾರು 1,000 ಜನ 500 ರಿಂದ 1,000 ಜನ ಪ್ರಾಣವನ್ನು ಕೊಡ್ತಿದ್ದಾರೆ ಭಾರತೀಯರು. ಎಷ್ಟೊಂದು ಕಲ್ಲದೆ ಇರ್ಬೋದು ಆ ಜನರಲ್ ಡಯರ್ ಅಧಿಕಾರಿಗೆ, ಭಾರತೀಯರಿಗೆ ಇಷ್ಟೊಂದು ಹಿಂಸೆ ಕೊಡ್ತಕ್ಕಂಥದ್ದು ನೋಡಿ ಮರುದಿನ ಆ ಒಂದು ಜಾಲಿಯನ್ ವಾಲಾಬಾಗದಲ್ಲಿ ಭಾರತೀಯರ ಹೆಣಗಳ ರಾಶಿ ಬಿದ್ದಿರುತ್ತಲ್ಲ ಈ ಮಗು ಪಕ್ಕದಲ್ಲಿ ಅಂತಾನೆ, ಮನೆಯಿಂದ ಬರ್ತಾನೆ, ಬಂದು ಆ ಮೈದಾನದಲ್ಲೆಲ್ಲ ತಿರುಗಾಡ್ತಾ ಇದ್ದಾನೆ. ಅಲ್ಲೆಲ್ಲ ಭಾರತೀಯರ ರಕ್ತ ಸಿಕ್ತ ದೇಹಗಳು ಬಿದ್ದಿರ್ತಾವ. ಮಗು ಕೂಡಲೇ ಮನೆಗೆ ಹೋಗ್ತಾನೆ, ಮನೆಗೆ ಹೋಗಿ ಒಂದು ಬಾಟ್ಲಿನ ತಗೊಂಡ್ಬರ್ತಾನೆ, ಬಾಟ್ಲಿ ತಗೊಂಡ್ಬಂದು ಆ ಭಾರತೀಯರ ಪವಿತ್ರ ರಕ್ತವನ್ನ ಬಾಟ್ಲಿನ ತುಂಬುತ್ತಾನೆ. ತುಂಬಿ ಇಡೀ ಆ 12 ವರ್ಷದ ಆ ದೇಹ ಇಷ್ಟೊಂದು ಉಗ್ರವಾಯ್ತಲ್ಲ, ನಮ್ಮ ಭಾರತೀಯರ ರಕ್ತ ಈ ಭೂಮಿಯ ಮೇಲೆ ಚೆಲ್ಲಾಗಲ್ಲ, ಈ ಬ್ರಿಟಿಷರನ್ನ ಮುಂದೊಂದಿಲ್ಲ ಅಂತ ಬಿಟ್ಟು ಓಡಿಸ್ತಿರ್ತಕ್ಕಂಥ ಒಂದು ಪ್ರತಿಜ್ಞೆ ಮಾಡಿ ಆ ಬಾಟ್ಲಿಯಲ್ಲಿ ರಕ್ತವನ್ನು ತುಂಬಿ ಮನೆಗೆ ತಗೊಂಡು ಹೋಗ್ತಾನ. ಅಕ್ಕ ಅಕ್ಕ ಇಲ್ಲಿ ಓಡಿ ಬಾ ಅಂತ ಹೇಳಿ ಅಕ್ಕನಿಗೆ ಹೇಳ್ತಾನ. ಅಕ್ಕ ಇದು ಏನ್ ಗೊತ್ತಾ, ಅಪ್ಪ ಅವ್ರ ಮಗಳು ನೀನು ಊಟ ಮಾಡಿಲ್ಲ, ನೀನು ಮಾವಿನ ಹಣ್ಣು ತಿನ್ಮಾ ಅಂತ ಹೇಳಿ ಅಕ್ಕ ಹೇಳ್ತಾರ. ಅಕ್ಕ ನೀನು ಮಾವಿನ ಹಣ್ಣಿಗಿಂತ ಇನ್ನೊಂದು ಅಮೂಲ್ಯವಾಗಿ ತೋರಿಸ್ತೀನಿ ಅಂತ ಅಂತ ತಿಳ್ಕೊಂಡು ಆ ಮಗು ಬಾಟ್ಲಿಯಲ್ಲಿ ತುಂಬಿದ ರಕ್ತವನ್ನ ತೋರಿಸ್ತಾನೆ. ಅವಾಗ ಆ ಮಗುವನ್ನ ಅಕ್ಕ ನೋಡ್ತಾಳ, ಅವಳು ಅಕ್ಕ ಅವನಿಗೆ ಯಾವಾಗಲೂ ಹೆಲ್ಪ್ ಮಾಡ್ತಿರ್ತಾಳೆ, ಮಗು ನಾನು ಬರೇ ಮಾವಿನ ಹಣ್ಣು ತಿನ್ನಿಸ್ಬೇಕಂತ ನಾನು ವಿಚಾರ ಮಾಡಿದೆ, ನೀನು ಬಾಟ್ಲಿಯಲ್ಲಿ ಭಾರತೀಯರ ವೀರ ಯೋಧರ ರಕ್ತವನ್ನು ತಂದಿದೆಯಲ್ಲ ಪಾಪ ಸ್ವಾತಂತ್ರ್ಯ ಹೋರಾಡೋದು, ಅಕ್ಕ ಇದನ್ನ ಇಷ್ಟೇ ಬಿಡೋದಿಲ್ಲ, ದಿನ ನಾನು ಪೂಜೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೂವುಗಳನ್ನು ಏರಿಸಿ ದಿನಾಲೂ ಕುಂಕುಮ ಹಚ್ಚಿ ಪೂಜೆ ಮಾಡ್ತಿರ್ತಾನ. ಮುಂದೆ ಅವನು ಆ ದೇವಕ್ಕೆ ಅಚ್ಚನ್ನು ಬೆಳೆಸ್ಕೊಂಡು ಮುಂದೆ ಭಗತ್ ಸಿಂಗ್ ದೊಡ್ಡವನಾಗ್ತಾನೆ, ಈ ದೇಶದ ಪತ್ರಿಕೆಗಳನ್ನ ಬರೀತಾನೆ. ಆ ಪತ್ರಿಕೆಗಳು ಎಷ್ಟೊಂದು ಸ್ಟ್ರಾಂಗ್ ಅಂದ್ರ ಎಲ್ಲೆಲ್ಲಿ ಬರೀತಾನೆ ಅಲ್ಲೆಲ್ಲ ಹಂಚಿರ್ತಾನೆ, ಪ್ರಿಂಟ್ ಮಾಡುದು ಹಂಚು, ಬಟ್ ಬ್ರಿಟಿಷರಿಗೆ ಶಿವಸಂಪ್ರಾಯ ಕಾಡ್ತಿರ್ತಾನೆ. ಬ್ರಿಟಿಷರಿಗೆ ಅಷ್ಟು ಚಾಕಚಕ್ಯತೆ ಅವನು ಯಾವ ರೀತಿ ಎಸ್ಕೇಪ್ ಆಗಬಹುದು ಭಗತ್ ಸಿಂಗ್ ಗೊತ್ತಿತ್ತು. ಅಷ್ಟೇ ಅಲ್ಲ, ಭಗತ್ ಸಿಂಗ ಸಾಹಿತಿನೂ ಕೂಡ ಇದ್ರು, ಉರ್ದು ಸಾಹಿತಿ ಹಿಂದಿ ಸಾಹಿತಿ ಎಲ್ಲವನ್ನು ಬರ್ತಾ ಇದ್ರು. ಈ ಒಂದು ಯಾವ ನ್ಯಾಷನಲ್ ಕಾಲೇಜಿನಲ್ಲಿ ಒಂದು ಸಾಹಿತ್ಯವನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದು ಈ ದೇಶದ ಬಗ್ಗೆ ಬಂದು. ಅಷ್ಟೇ ಅಲ್ಲ, ಭಗತ್ ಸಿಂಗ್ ಅವರು ಯಾವಾಗಲೂ ಈ ಪ್ರಾಣಕ್ಕೆ ಎದೆಪಟ್ಟಿ ನಿಂತವರು. ಅಕಾಲಿ ದಳದ ಸೈನಿಕರು ಈ ದೇಶದ ವಿರುದ್ಧ ಪ್ರತಿಭಟನೆ ಘೋಷಣೆ ಮಾಡುವಾಗ ಬ್ರಿಟಿಷ್ ಅಧಿಕಾರಿಗಳು ಅಕಾಲಿ ದಳದ ಸೈನಿಕರಿಗೆ ಯಾರು ಊಟ ಕೊಡಬಾರ್ದು ಅಂತ ಹೇಳಿದ್ರು. ಆದ್ರೆ ಭಗತ್ ಸಿಂಗ್ ಏನ್ ಮಾಡ, ಕಾಲಕಾಲದಿಂದ ಹೋಗಿ ಅದು ಊಟ ಕೊಡ್ತಿದ್ದ ಭಗತ್ ಸಿಂಗ್. ಒಮ್ಮೆ ಆ ಅಕಾಲಿ ದಳದ ಭಾರತೀಯ ಸ್ವತಂತ್ರ ಯೋಧರಿಗೆ ಊಟ ಕೊಡುವಾಗ ಸಿಕ್ ಬಿಟ್ಬಿಡ್ತಾರೆ ಭಗತ್ ಸಿಂಗ್. ಅವಾಗ ಅವ್ರು ಹೇಳ್ತಾರೆ ಈ ಮಗು ಅದ ಬಿಟ್ಬಿಟ್ಟಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾರೆ. ಮತ್ತೊಬ್ಬ ಹೇಳ್ತಾನೆ, ಸರ್ ಮಗು ಇರ್ಬೋದು ಸರ್, ಅವನ ವಿಚಾರಗಳು ಹೇಗದವಪ್ಪ ಅಂತಂದ್ರೆ ದೊಡ್ಡವರಿಗಿಂತ ಮೀರಿದ ವಿಚಾರ ಸರ್, ನೀವು ಸಾಮಾನ್ಯ ನಾನು ಬಿಟ್ಟು ಬಿಡ್ಬೇಡ್ರಿ ನಾನು ತದಕ್ರಿ ಅಂತ ಹೇಳ್ತಾರೆ ಭಗತ್ ಸಿಂಗ್. ನೋಡಿ ಚಿಕ್ಕ ಮಗು ಇದ್ದಾಗ ಅಂತ ಒಂದು ಸಾಧನೆ ಕಂಡ್ರು. ಬೆಳೀತಾ ಬೆಳೀತಾ ಹೋಗ್ತಾರೆ ಭಗತ್ ಸಿಂಗ್. ಏನಂತಾರೆ, ಈ ದೇಶ ಸ್ವತಂತ್ರ ಆಗುವವರೆಗೂ ನಾನು ವಿರಮಿಸಿಕೊಂಡಿಲ್ಲ ಅಂತ ಹೇಳ್ತಾರೆ ಭಗತ್ ಸಿಂಗ್ನ ಅಜ್ಜಿ. ಭಗತ್ ಸಿಂಗ್ ಮೇಲೆ ಬಹಳ ಪ್ರೀತಿ ಇರ್ತಾರೆ. ಅವ್ರು ಹೇಳ್ತಾರೆ ಮಗು ನೀನು ಅರ್ಜೆಂಟ್ ಬರ್ಬೇಕಪ್ಪ, ಲಾಹೋರ್ ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇರ್ತಾರೆ ಭಗತ್ ಸಿಂಗ್, ಮಗು ನೀನು ಊರಿಗೆ ಬರ್ಬೇಕು ಅರ್ಜೆಂಟ್ ಅಂದಾಗ ಕಾಲೇಜಿನಿಂದ ಈ ಭಗತ್ ಸಿಂಗ್ ಅವರು ಊರಿಗೆ ಬರ್ತಾರೆ. ನೀವು ಸರ್ಪ್ರೈಸ್ ಅಂತ ಹೇಳ್ತಾರೆ, ಏನಜ್ಜಿ ಸರ್ಪ್ರೈಸ್ ಅನ್ನ, ನೀನು ಮದುವೆ ಮಾಡ್ತಾ ಇದ್ದೀವಪ್ಪ ಅಂತ ಹೇಳ್ತಾರೆ ಭಗತ್ ಸಿಂಗ್ಗೆ. ನನಗೆ ಮದುವೆ, ಈ ದೇಶ ದಾಸ್ಯದ ನಾಡಿನಲ್ಲಿ ಬದುಕ್ತಾ ಇದೆ, ತುತ್ತು ಅನ್ನಕ್ಕಾಗಿ ಭಾರತೀಯರು ಉಪವಾಸ ಬಿತ್ತಿದ್ದಾರೆ, ನನಗೆ ಮದುವೆನಾ ಬೇಡ ಅಜ್ಜಿ ಬೇಡ, ನನ್ನ ಮದುವೆ ಏನಾದರೂ ಆಗುವುದಿದ್ರೆ ಅದು ಸಾವಿರ ಜೊತೆಗೆ ನನ್ನ ಮದುವೆ ಅಂತ ಹೇಳ್ತಾರೆ. ನನ್ನ ಮೆರವಣಿಗೆ ಏನಿದ್ರು ಕೂಡ ನನ್ನ ಶವದ ಮೆರವಣಿಗೆ
ಮೆರವಣಿಗೆ ಆಗ್ಬೇಕು, ಮದುವೆ ಮೆರವಣಿಗೆ ಅಲ್ಲ, ಅದು ನನ್ನ ಶವದ ಮೆರವಣಿಗೆ ಆಗ್ಬೇಕು ಅಂತ ಹೇಳ್ತಾರೆ. ನೋಡಿ, ಒಬ್ಬ ಮಗು ಚೆಚ್ಚನ್ ಬೆಳೆಸ್ಕೊಂಡು ಮುಂದೆ ದೊಡ್ಡವರಲ್ಲಿ ಎಂತಿಂತ ಸಾಧನೆಗಳನ್ನು ಮಾಡ್ತಾರೆ ಅಂತಹ ಭಗತ್ ಸಿಂಗ್. ಅಷ್ಟೇ ಬಿಡುದಿಲ್ಲ, ಬ್ರಿಟಿಷರ ವಿರುದ್ಧ ಹೆಚ್ಚು ಹೆಚ್ಚಿಗೆ ಅವರು ಅವ್ರನ್ನ ನಡೆಸ್ತಾ ಇರ್ತಾರೆ. ಕೊನೆಗೆ ಹೇಳ್ತಾರೆ ಭಗತ್ ಸಿಂಗ್ ಒಂದು ವಿಚಾರ ಹೇಳ್ತದೆ, ಈ ರೀತಿ ನಾವು ಮಂದ ಕಮ್ಮಿಗಳಾದ್ರೆ ನಡೆಯೋದಿಲ್ಲ, ನಾವು ತೀವ್ರ ಕಮ್ಮಿಗಳಾಗ್ಬೇಕು, ಬ್ರಿಟಿಷರಿಗೆ ಎಚ್ಚರಿಕೆ ಕೊಡ್ಬೇಕು ತಿಳ್ಕೊಂಡು ಬಾಂಬ್ಗಳನ್ನ ತಯಾರು ಮಾಡುವಂತ ಒಂದು ಸ್ಟಡಿ ಮಾಡ್ತಾರೆ ಭಗತ್ ಸಿಂಗ್. ಅವ್ರ ಜೊತೆ ಜೊತೆಯಾದವರೇ ಸುಖದೇವ್ ಸಿಂಗ್, ಹಾಗೆ ರಾಜ್ಗುರು ಇವರೆಲ್ಲ ಸೇರ್ತಾರೆ, ಚಂದ್ರಶೇಖರ ಅಜಾದವ್ ಸೇರ್ತಾರೆ. ಇವರೆಲ್ಲ ಸೇರ್ಕೊಂಡು ಮರ್ತು ಗುಂಡುಗಳನ್ನ ಯಾವ ರೀತಿ ಬಾಂಬ್ ತಯಾರು ಮಾಡ್ಬೇಕು ಫಸ್ಟ್ ಯೋಚನೆ ಮಾಡ್ತಾರೆ. ಅದೇ ರೀತಿ ಬಾಂಬ್ಗಳನ್ನು ಕೂಡ ತಯಾರು ಮಾಡ್ತಾರೆ ಭಗತ್ ಸಿಂಗ್ ಅವರು. ಅಸೆಂಬ್ಲಿ ಒಳಗೆ, ದೆಹಲಿ ಒಳಗೆ ಅಸೆಂಬ್ಲಿ ಒಳಗ ಬ್ರಿಟಿಷರು ಅಸೆಂಬ್ಲಿ ಒಳಗ ಒಂದು ಮೀಟಿಂಗ್ ಮಾಡ್ತಿರ್ತಾರೆ, ಆ ಒಂದು ಸಮಯದಲ್ಲಿ ಅವ್ರು ಏನ್ ಹೇಳ್ತಾರೆ, ಒಂದು ಎಚ್ಚರಿಕೆ ಕೊಡುವಂತ ವಿಚಾರ ಮಾಡಿ ಆ ಒಂದು ದೆಹಲಿ ಅಸೆಂಬ್ಲಿಯಲ್ಲಿ ಬಾಂಬ್ ಅನ್ನ ಸಪೋರ್ಟ್ ಮಾಡ್ತಾರೆ ಭಗತ್ ಸಿಂಗ್. ಪ್ರಪ್ರಥಮವಾಗಿ ಭಾರತದಲ್ಲಿ ಬಾಂಬ್ ತಯಾರು ಹೋಗಿಲ್ಲಪ್ಪ ಅಂದ್ರ ನಮ್ಮ ಭಗತ್ ಸಿಂಗ್ ಅವ್ರ ಟೀಮ್ ಸಪೋರ್ಟ್ ಮಾಡಿದ ತಕ್ಷಣ ಆ ಬ್ರಿಟಿಷ್ ಅಧಿಕಾರಿಗಳು ಕಿವಿಯಲ್ಲ ಬಂದಾಗ್ಬಿಡ್ತಾವ್, ಏನ್ ಯಾರು ಏನು ಕೇಳಾಗಿಲ್ಲ, ಹೊಗೆ ಎಂದು ಬಿಡ್ತದ. ಹಿಂಗಾಗಿ ಯಾರು ಮಾಡಿದ್ರು ಯಾರು ಮಾಡಿದ್ರು ಅಂತ ಹೇಳಿದ್ರೆ ಎಷ್ಟು ಧೈರ್ಯ ನೋಡ್ರಿ, ಇದು ಮಾಡಿದ್ ಯಾರು ಅಲ್ಲ ನಾವು ಅಂತ ಹೇಳ್ತಾರೆ. ಅಲ್ಲೆಲ್ಲ ಸೆಕ್ಯೂರಿಟಿ ಇರ್ತದ, ಆ ಸೆಕ್ಯೂರಿಟಿ ಮತ್ತೆ ಅವ್ರು ಎತ್ತಿತ್ತು ಇದನ್ನ ಮಾಡಿದ್ದು ನಾವು, ನೀವು ಬ್ರಿಟಿಷರು ಹೋಗೋವರೆಗೆ ಇದೇ ರೀತಿ ಮಾಡ್ತೀವಿ, ನಿಮ್ಗೆ ಬಿಡೋದಿಲ್ಲ ಅಂತ ನೋಡಿ ಹಾಗೆ ಹೇಳಿ ಅವ್ರು ಬೆನ್ನತ್ತಿರ ಅವ್ರ ಕೈಯಿಂದ ತಪ್ಸ್ಕೊಂಡು ರೈಲ್ವೆ ಸ್ಟೇಷನ್ ರೈಲ್ವೆ ಹತ್ತಾರೆ. ರೈಲ್ವೆಯಲ್ಲಿ ಅವ್ರು ಬೆನ್ನ ಹತ್ತಾರೆ, ಪೊಲೀಸರು ಒಳಗೋಗಿ ಹೋದಾಗ ತಕ್ಷಣ ಚೇಂಜ್ ಮಾಡ್ಕೋತಾರೆ ಡ್ರೆಸ್, ಪೊಲೀಸ್ ಅಧಿಕಾರಿ ಡ್ರೆಸ್ ಹಾಕೋತಾರೆ. ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಸೂಚನೆ ಬಂದು